ನಮಸ್ಕಾರ ಸ್ನೇಹಿತರೆ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ ಅಂತ ವಕೀಲ್ ಸಾಬ್ ಕೂಗ್ತಾರೆ, ಭ್ರಷ್ಟಾಚಾರವನ್ನು ವಿರೋಧಿಸ್ತೀವಿ ಅಂತ ಕೆಲವು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ನಿಜವಾಗ್ಲೂ ಅವರು ಭ್ರಷ್ಟಾಚಾರವನ್ನು ವಿರೋಧಿಸ್ತಾರ ಅಥವಾ ಜನರಿಗೆ ಮರಳ ಮಾಡುವಂತ ಒಂದು ರೀತಿನ ಏನಾದ್ರು ಅಳವಡಿಸ್ಕೊಂಡಿದ್ದಾರ? ಈ ನಡುವೆ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧದ ದನಿಯಲ್ಲಿ ಕರ್ನಾಟಕದಲ್ಲಿ ತಕ್ಕಮಟ್ಟಿಗೆ ಧ್ವನಿ ಮಾಡ್ತಾ ಇದೆ. ಈ ಧ್ವನಿಗೆ ನನ್ನ ಶಕ್ತಿಯನ್ನು ತುಂಬಿಸ್ತೀನಿ ಅಂತ ಬಂದವರೇ, ಮಾಜಿ IPS ಅಧಿಕಾರಿ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರು. ಭಾಸ್ಕರ್ ಅವರು ಆಮ್ ಆದ್ಮಿ ಪಕ್ಷ ಸೇರಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್. ನನ್ನ ಪ್ರಶ್ನೆ ಭಾಸ್ಕರ್ ರಾವ್ ಅವರಿಗೆ, ಭಾಸ್ಕರ್ ರಾವ್ ಅವರೇ, ಒಬ್ಬ ವಕೀಲನಾಗಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರವನ್ನು, ಡ್ರಗ್ ದಂಧೆ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿರ್ಬೋದು, ಯಾವುದನ್ನೇ ಆಗಿರ್ಬೋದು, ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ನೀವು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದವರು, ಈಗ ಆಮ್ ಆದ್ಮಿ ಪಕ್ಷ ಸೇರ್ಕೊಂಡಿದ್ದೀರಾ, ಕರ್ನಾಟಕಕ್ಕೆ ಒಳ್ಳೇದು ಮಾಡಬೇಕಂತ. ನಿಮ್ಮ ಮುಂದೆ ಒಂದು ಸಣ್ಣ ಚಾಲೆಂಜ್ ಇಡ್ತೀನಿ. ಏನಂತಂದರೆ, ತಾವು ತಮಗೆ ಬೆಂಗಳೂರು ಸಿಟಿ, ನಾನೊಬ್ಬ ಸಾಮಾನ್ಯ ವಕೀಲನಾಗಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂಥ ದಂಧೆ, ವ್ಯವಹಾರ, ಭ್ರಷ್ಟಾಚಾರ, ಮಾಫಿಯಾ ಇಳಿ ಇಳಿಯಾಗಿ ಬೆಚ್ಚಿಡ್ತಾ ಇದ್ದೀನಿ. ತಾವು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದರು, ತಮ್ಮ ಬಳಿ ಸಾಕಷ್ಟು ಮಾಹಿತಿ ಇದೆ ಇಲಾಖೆಯಲ್ಲಿರುವಂಥ ಭ್ರಷ್ಟಾಚಾರದ ಬಗ್ಗೆ. ತಾವೀಗ ರಿಸೈನ್ ಮಾಡಿದ್ದೀರಾ, ಯು ಆರ್ ನಾಟ್ ಅಂಡರ್ ಕಂಪಲ್ಷನ್, ಸರ್ಕಾರದ ಕಂಪಲ್ಷನ್ನು ಇಲ್ಲ. ನೀವು ಯಾಕೆ ನಿಜವಾಗ್ಲೂ ಕರ್ನಾಟಕಕ್ಕೆ ಒಳ್ಳೇದು ಮಾಡಬೇಕಂತಿದ್ರೆ ತಾವು ಯಾಕೆ ಇಲಾಖೆಯಲ್ಲಿರುವ ಭ್ರಷ್ಟಾಚಾರವನ್ನು ಮುಕ್ತವಾಗಿ ಐ ಥಿಂಕ್ ಮಾಧ್ಯಮದ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ತಿಳಿಸಿ ಈ ಒಂದು ಪೊಲೀಸ್ ಇಲಾಖೆಯಲ್ಲಿರುವ ಭ್ರಷ್ಟಾಚಾರವನ್ನು ಎಕ್ಸ್ಪೋಸ್ ಮಾಡಬಾರದು ಅನ್ನೋ ಒಂದು ಪ್ರಶ್ನೆಯನ್ನು ನಿಮ್ಗೆ ಇಡ್ತಾ, ತಾವು ನಿಜವಾಗ್ಲೂ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಕೊಂಡಿರೋದು ಭ್ರಷ್ಟಾಚಾರವನ್ನು ಎಕ್ಸ್ಪೋಸ್ ಮಾಡಿದ್ರೆ ಸ್ಟಾರ್ಟ್ ವಿತ್ ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಪೊಲೀಸ್ ಇಲಾಖೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ತಾವು ಪೊಲೀಸ್ ಇಲಾಖೆಯಲ್ಲಿ ಇದ್ದವರು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದವರು, ಹಾಗಾಗಿ ತಮ್ಮ ಬಳಿ ಸಾಕಷ್ಟು ಭ್ರಷ್ಟಾಚಾರದ ಮಾಹಿತಿ ಇದೆ. ಅದನ್ನ ತಾವು ಕರ್ನಾಟಕ ಜನರಿಗೆ ಬಿಚ್ಚಿಡ್ತೀರಾ ಅಂತ ನಂಬುತ್ತಾ, ಬಿಚ್ಚಿಟ್ರೆ ತಾವು ನಿಜವಾಗ್ಲೂ ರಾಜಕೀಯ ಮಾಡಕ್ಕೆ, ಜನರಿಗೆ ಒಳ್ಳೇದು ಮಾಡಕ್ಕೆ ಬಂದಿದ್ದೀರಿ ಅಂತ. ಅಕಸ್ಮಾತ್ ತಾವು ಬಾಯಿ ತೆರೀಲಲ್ಲ ಅಂತಂದ್ರೆ, ಐ ಆಮ್ ಶ್ಯೂರ್ ತಾವು ಏನಕ್ಕೆ ಬಂದಿದ್ದೀರಾ ಬ್ರಾನೋ ಆಮ್ ಆದ್ಮಿ ಪಕ್ಷಕ್ಕೆ ಅಂತ ಜನರು ಡಿಸೈಡ್ ಮಾಡ್ತಾರೆ. ನಾವು ದ ಟಾಸ್ಕ್ ಇಸ್ ಆನ್ ಭಾಸ್ಕರ್ ರಾವ್ ಅಂಡ್ ಆಮ್ ಆದ್ಮಿ ಪಕ್ಷ. ಆಮ್ ಆದ್ಮಿ ಪಕ್ಷ ಮತ್ತೆ ಭಾಸ್ಕರ್ ರಾವ್ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಜನರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ನೋಡೋಣ ಭಾಸ್ಕರ್ ರಾವ್ ಬಾಯಿ ಬಿಡ್ತಾರ ಇಲ್ಲ ಅಂತ. ಈ ಒಂದು ಪೊಲೀಸ್ ಇಲಾಖೆಯಲ್ಲಿರುವ ಭ್ರಷ್ಟಾಚಾರವನ್ನ ಎಕ್ಸ್ಪೋಸ್ ಮಾಡಬಾರದು ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಇಡುತ್ತಾ, ಥ್ಯಾಂಕ್ಸ್ ಅಲಾಟ್.